यूट्यूब वीक्षकरेल्लरिगू जय श्रीनिवासन गुरुजी हृदयपूर्वकवाद नमस्कार। वीक्षक तमेलू कालनिर्णय कार्यक्रम के स्वागत सुस्वागत। गुरु ब्रह्मा गुरु विष्णु गुरुर् देवो महेश्वरः गुरु साक्षात् परब्रह्मा तस्मै श्री गुरवे नमः। जय सिद्धिविनायक जय शरवेश्वर जय आदिपराशक्ति जय लक्ष्मी नृसिंह जय वेंकटेश्वर जय गुरुदेव जय श्री कृष्ण जय श्रीराम जय हनुमान जय भारत। ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥದ್ದು ದಿನ ಭವಿಷ್ಯ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ. ಬನ್ನಿ, ಇವತ್ತು 14ನೇ ತಾರೀಕು ನವಂಬರ್ 2022 ಸೋಮವಾರ. 14ನೇ ತಾರೀಕು ನವಂಬರ್ ಹುಟ್ಟಿ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಅದೇ ರೀತಿ 14ನೇ ತಾರೀಕು ನವಂಬರ್ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿಯರೆಲ್ಲರಿಗೂ ಶುಭವಾಗಲಿ ಅಂತ ಬೇಡ್ಕೊಳ್ತಾ, ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ವಿಡಿಯೋ ಒಳಗೆ ಹೋಗೋಣವಾ. ಬನ್ನಿ, 14 1 + 4 = 5, 5 ಅಂದರೆ ಬುಧಗ್ರಹ, 5 + 2 = 7, 7 + 1 = 6, 13 ಅಂದರೆ 1 + 3 = 4, 4 ಅಂದರೆ ರಾಹುಗ್ರಹ. 5 and 4 ಕಾಂಬಿನೇಷನ್, 5 ಮತ್ತು 4ರ ಕಾಂಬಿನೇಷನಲ್ಲಿ ಬುಧಗ್ರಹ ಮತ್ತು ರಾಹುಗ್ರಹದ ಕಾಂಬಿನೇಷನಲ್ಲಿ ಸೋಮವಾರ. ಇವತ್ತು ಯಾರ್ಯಾರಿಗೆ ಒಳ್ಳೆಯದು ಅಂತ ನೋಡೋಣ. 1, 10, 19, 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ. ನಾರ್ಮಲಿ ಈ 5, 14, 23 ಅಂತ ಹೇಳ್ತಕ್ಕಂಥ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ. ಈ ಸಂಖ್ಯೆಗಳಲ್ಲಿ ಯಾರು ಎಂಥ ಕೆಲಸ ಪ್ರಾರಂಭಿಸಿದ್ರು ಒಳ್ಳೆಯದಾಗುತ್ತೆ. ಒಂದೇ ಒಂದು ಕೆಲಸ ಮಾತ್ರ ಮಾಡಬಾರ್ದು, ಮದುವೆ. 5, 14, 23 ಯಾರೇ ಮದುವೆ ಮಾಡ್ಕೊಂಡಿದ್ರು ಅವ್ರ ಗಂಡ ಹೆಂಡತಿ ಒಟ್ಟಿಗೆ ಇರೋದು ತುಂಬ ಕಷ್ಟ, ಒಟ್ಟಿಗೆ ಇದ್ರು ಕೂಡ ಅವ್ರಿಗೆ ಮಕ್ಕಳಾಗೋದು ಕಷ್ಟ, ಮಕ್ಕಳಾದರೂ ಗಂಡು ಮಕ್ಕಳಾಗೋದು ಕಷ್ಟ, ಹೆಣ್ಮಕ್ಳೇನೋ ಹಂಗು ಹಿಂಗು ಮೇಲೆ ಬಂದುಬಿಡ್ತಾರೆ, ಗಂಡು ಮಕ್ಕಳು ಹುಟ್ಟಿದ್ರು ಕೂಡ ಹುಟ್ಟಿ ತೀರೋಗೋದೆಲ್ಲ ಇರ್ತದೆ ನೋಡಿ, ಆ ಥರ ಮೇಜರ್ ಆ್ಯಕ್ಸಿಡೆಂಟಲ್ಲಿ ತೀರೋಗ್ಬಿಡ್ತಕ್ಕಂಥದ್ದೆಲ್ಲ ನೋಡ್ಬಿಡ್ತೀವಿ ನೋಡಿ. ಅದರಿಂದ 5, 14, 23 ನೀವೆಂಥ ಕೆಲಸ ಮಾಡಿದ್ರು ಕೂಡ ಹಂಗು ಹಿಂಗು ಮೇಲೆ ಬಂದುಬಿಡ್ಬೋದು, ಮದುವೆ ಮಾತ್ರ ಮಾಡ್ಕೋಬೇಡಿ. ಬೇಕಾದರೆ ಎಕ್ಸಾಂಪಲ್ ಹೌದಲ್ವಾ ಗುರುಗಳೇ, ನಮ್ಮ 23 ನಮ್ದು ಯಾವುದೋ 14ನೇ ತಾರೀಕು ಮದುವೆ, ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ಹಿಂಗಾಗೋಯ್ತು ಎಲ್ಲ ಅಂತ ಇದ್ರಲ್ಲ, ಹೇಳಿ ಹೇಳಿ ಸಾಕಾಗಿ ಇವಾಗ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಅದರಿಂದ 5, 14, 23 ಏನು ಕೆಲಸ ಮಾಡಬೇಕಾದ್ರೂ ಬರ್ಬೋದು, ಮದುವೆ ಮಾಡಿ ಮಾತ್ರ ಯಾರು ಗೆಲ್ಲಕ್ಕಾಗಲ್ಲ. ಅದರಲ್ಲಿ ಹೆಣ್ಮಕ್ಳು ಜೀವನ ಮದುವೆಯಾಗಿ ಪರವಾಗಿಲ್ಲ, ಗಂಡು ಮಕ್ಕಳಿಗಂತೂ ಉಳಿಗಾಲವೇ ಇರಲ್ಲ. 80% ಸತ್ಯ, ಒಂದು 20% ಹೇಳೋಕ್ಕಾಗಲ್ಲ, ಕೆಲವರು ಚೆನ್ನಾಗಿದ್ದುಬಿಟ್ಟಿರ್ತಾರೆ, ನಾವೇನು ಮಾಡೋಕ್ಕಾಗುತ್ತೆ. ಆದರೂ ಮದುವೆ ವಿಷಯಕ್ಕೆ ಕೈ ಹಾಕ್ಬೇಡಿ, ಸರಿನಾ? 1, 10, 19, 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ. ಸೂರ್ಯಗ್ರಹಕ್ಕೆ 14 ಅನ್ನೋದು ಬುಧಗ್ರಹ. ಬುಧಗ್ರಹ ಅಂದರೆ ಬುಧ ಆದಿತ್ಯ ಯೋಗವನ್ನು ಕೊಡ್ತಕ್ಕಂಥದ್ದು, ವಿಪರೀತ ಒಳ್ಳೆಯದಾಗ್ತಕ್ಕಂಥ ದಿನ. ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡ್ಕೊಂಡೋಗುತ್ತೆ, ಯಾವುದು ಪರಿಹಾರಗಳು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಚೆನ್ನಾಗಿರ್ತೀರಿ. 2, 11, 20, 29 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ. ಚಂದ್ರಗ್ರಹಕ್ಕೆ ಇವತ್ತು ಬುಧಗ್ರಹ, ಬುಧ ಚಂದ್ರ ಮಿತ್ರನೇ, ಅದರಿಂದ ಯಾವುದು ತೊಂದರೆಗಳೇನೂ ಇಲ್ಲ, ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ನಡ್ಕೊಂಡೋಗುತ್ತೆ, ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3, 12, 21, 30 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಗುರುಗ್ರಹಕ್ಕೆ ಬುಧಗ್ರಹ ಬಂದು ಡೆಡ್ ಆಪೋಸಿಟ್ ಆದಂಥ ಗ್ರಹ, ಶತ್ರುತ್ವದ ಗ್ರಹ. ಸ್ವಲ್ಪ ಆರೋಗ್ಯದ ಏರುಪೇರಿಂದ ಹಿಡಿದು ಹಣಕಾಸಿನ ಸಮಸ್ಯೆಗಳಿಂದ ಹಿಡಿದು ಕೋಪಗೊಂಡು ಉದ್ರೇಕಗೊಂಡು ವಾತಾವರಣ ಮನೆಯದು ಎಲ್ಲ ಸ್ವಲ್ಪ ಕೆಟ್ಟದಾಗಿ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅನ್ನೋದರಿಂದ ಇವತ್ತು ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆ ಅಭಿಷೇಕಕ್ಕೆ ಕೊಟ್ಟು ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರವನ್ನು ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ ದಿನವನ್ನು ಪ್ರಾರಂಭಿಸೋದು ಒಳ್ಳೆಯದು. 4, 13, 21 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ರಾಹುಗ್ರಹಕ್ಕೆ ಬುಧಗ್ರಹ ಅಷ್ಟಕ್ಕಷ್ಟೇ. ಸೊ ನ್ಯೂಟ್ರಲ್ ಆದಂಥ ದಿನ ಅಂದ್ಕೊಂಡ್ರೆ ಕೆಲಸ ಪ್ರಾರಂಭಿಸೋದು ನ್ಯೂಟ್ರಲ್ ಆಗಿರ್ತದೆ. ಸೊ ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆಗಳೇನೂ ಇಲ್ಲ. ಆಮೇಲೆ 5, 14, 23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ. ಬುಧಗ್ರಹಕ್ಕೆ ಬುಧಗ್ರಹ ನ್ಯೂಟ್ರಲ್ ಆದಂಥ ದಿನ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಯಾವುದು ಪರಿಹಾರಗಳ ಅವಶ್ಯಕತೆ ಇಲ್ಲ. 6, 15, 24 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ. ಇವತ್ತಿನ ಸಂಖ್ಯೆ ಬುಧಗ್ರಹ. ಶುಕ್ರಗ್ರಹ ಅಂದರೆ ಲಕ್ಷ್ಮೀ, ಬುಧಗ್ರಹ ಅಂದರೆ ನಾರಾಯಣ. ವಿಪರೀತ ರಾಜಯೋಗಗಳು ಉಂಟಾಗ್ತಕ್ಕಂಥ ದಿನ. 10 ರೂಪಾಯಿ ಎದುರು ನೋಡ್ತಾ ಇದ್ದೆ, ನೋಡಿದ್ರೆ 100 ರೂಪಾಯಿ ಸಿಗ್ತಲ್ಲ ಅಂತ, 1 ಕ್ಕೆ 10% ಲಾಭ ಮಾಡ್ತಕ್ಕಂಥ ದಿನ, ಒಳ್ಳೆಯದಾಗುತ್ತೆ, ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 7, 16, 25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತುಗ್ರಹ. ಕೇತುಗ್ರಹಕ್ಕೆ ಬುಧಗ್ರಹ ನ್ಯೂಟ್ರಲ್ ಆದಂಥ ಗ್ರಹ, ಏನು ಪ್ರಾಬ್ಲಮ್ ಇಲ್ಲ, ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸೋದು, ಇಲ್ಲಿಂದ ರುಟೀನ್ ಕೆಲಸಗಳನ್ನ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೋದು, ಯಾವುದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 8, 17, 26 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹಕ್ಕೆ ಬುಧಗ್ರಹ ಬಂದು ಮಿತ್ರತ್ವದ ಗ್ರಹ, ಅದರಿಂದ ಇವತ್ತು ಒಳ್ಳೊಳ್ಳೆ ವಿಷಯಗಳು ನಿಮ್ಮನ್ನು ಆರಿಸ್ಕೊಂಡು ಬರುತ್ತೆ, ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚೆನ್ನಾಗಿರ್ತೀರಿ.
ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅಂತ ಹೇಳ್ತಕ್ಕಂಥ ಈ ಐದನೇ ಸಂಖ್ಯೆ ಹದಿನಾಲ್ಕನೇ ತಾರೀಕು ಇವತ್ತು ಸ್ವಲ್ಪ ಕಿರಿಕಿರಿಯನ್ನು ಕೊಡ್ತಕ್ಕಂಥ ದಿನ, ಅದರಿಂದ ಸ್ವಲ್ಪ ಏರುಪೇರಾಯಿತು ಅಂತೇಳಿ ಸ್ವಲ್ಪ ತೊಂದರೆಗಳೊಳಗಾಗ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಇವನು ನೀವು ಹತ್ತಿರದಲ್ಲೇ ಇರತಕ್ಕಂಥ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆ ಅಭಿಷೇಕ ಮಾಡಿ ಶ್ರೀ ಗುರು ಬಿಯೋ ನಮಃ ಎಷ್ಟಾಗುತ್ತೋ ಜಪವನ್ನು ಮಾಡಿ ನೀವು ಕೆಲಸವನ್ನು ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದು. ಓವರಾಲ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕುವರೆಗೂ ಹದಿನಾಲ್ಕನೇ ತಾರೀಕು ನವಂಬರ್ ಹೇಗಿರುತ್ತೆ ದಿನ ಭವಿಷ್ಯ ಅಂತ ನೋಡಿದ್ವಿ. ಒಳ್ಳೆ ಫಲಿತಾಂಶಗಳು ಹೆಚ್ಚಲಿ, ಕೆಟ್ಟ ಫಲಿತಾಂಶಗಳಿದ್ದರೆ ಅದು ಕಡಿಮೆ ಆಗಲಿ ಅಂತ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸಬಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು. ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಬಂತು, ಸರ್ವೇ ಜನ ಸುಖಿನೋ ಬಂತು, ವಸುದೈವ ಕುಟುಂಬಕಂ.